ಕೊನೆಗೂ ಬೆಣ್ಣೆ ನಗರಿ ಪಾಲಿಕೆ ಮೇಯರ್ ಪಟ್ಟ ಬಿಜೆಪಿ ಪಾಲಾಗಿದೆ. ಇಂದು ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮೇಯರ್ ಪಟ್ಟಕ್ಕಾಗಿ ತೀವ್ರ ಪೈಪೋಟಿಗೆ ಏರ್ಪಟ್ಟಿತ್ತು. ಕೊನೆ ಕ್ಷಣದಲ್ಲಿ ಬಿಜೆಪಿ ತಮ್ಮದೇ ಆದ ಸ್ಟ್ರಾಟಜಿ ಮಾಡುವ ಮೂಲಕ ಮೇಯರ್ ಪಟ್ಟವನ್ನ ಗಿಟ್ಟಿಸಿಕೊಂಡಿತು. ಮಹಾನಗರ ಪಾಲಿಕೆಯು ಒಟ್ಟು 45 ಸದಸ್ಯರ ಬಲ ಹೊಂದಿದೆ. ಕಾಂಗ್ರೆಸ್ 22, ಬಿಜೆಪಿ 17, ಜೆಡಿಎಸ್ 1 ಸೇರಿದಂತೆ 5 ಪಕ್ಷೇತರ ಸದಸ್ಯರು ಇದ್ದಾರೆ. 5 ಪಕ್ಷೇತರರಲ್ಲಿ 4 ಮಂದಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಪಕ್ಷೇತರರು ಸೇರ್ಪಡೆಯಾದ ಹಿನ್ನೆಲೆ ಬಿಜೆಪಿಯ ಬಲ 21 ಆಗಿದೆ. ಇನ್ನುಳಿದಂತೆ ಓರ್ವ ಜೆಡಿಎಸ್ ಅಭ್ಯರ್ಥಿ ಹಾಗೂ ಮತ್ತೋರ್ವ ಪಕ್ಷೇತರ ಅಭ್ಯರ್ಥಿ ಸೇರಿದಂತೆ ಒಟ್ಟು 45 ಪಾಲಿಕೆ ಸದಸ್ಯರು ಇದ್ದಾರೆ. ಉಳಿದಂತೆ ಶಾಸಕರು, ಸಂಸದರು ಸೇರಿದಂತೆ ಗೆದ್ದ ಪಾಲಿಕೆ ಸದಸ್ಯರ ಒಟ್ಟು 62 ಮಂದಿಗೆ ಮತದಾನಕ್ಕೆ ಅವಕಾಶವಿತ್ತು. ಆದರೆ ಮೇಯರ್ ಪಟ್ಟಕ್ಕಾಗಿ ಬಿಜೆಪಿ ರಾತ್ರಿಯೇ ಕಾಂಗ್ರೆಸ್ನ ಸದಸ್ಯರಾದ ಜಯನ್ ಶ್ರೀನಿವಾಸ್, ಶ್ವೇತಾ ಯಶೋದಮ್ಮ ಅವರಿಗೆ ಹಣದ ಆಮಿಷವನ್ನ ಒಡ್ಡಿತ್ತು. ಉಳಿದಂತೆ ಶಾಸಕರು, ಸಂಸದರು ಸೇರಿ ಗೆದ್ದ ಪಾಲಿಕೆ ಸದಸ್ಯರ ಒಟ್ಟು 62 ಮಂದಿಗೆ ಮತದಾನಕ್ಕೆ ಅವಕಾಶವಿತ್ತು. ಆದರೆ ಮೇಯರ್ ಪಟ್ಟಕ್ಕಾಗಿ ಬಿಜೆಪಿ ರಾತ್ರಿಯೇ ಕಾಂಗ್ರೆಸ್ನ ಸದಸ್ಯರಾದ ಜಯನ್ ಶ್ರೀನಿವಾಸ್, ಶ್ವೇತಾ ಯಶೋದಮ್ಮ ಅವರಿಗೆ ಹಣದ ಆಮಿಷವಡ್ಡಿ ಚುನಾವಣೆಗೆ ಗೈರು ಹಾಜರಾಗುವಂತೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಈ ಕಾರಣ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗೆ ಕಾಂಗ್ರೆಸ್ 3 ಮಂದಿ ಗೈರಾಗಿದ್ದರು. ಅರವತ್ತೆರಡು ಸಂಖ್ಯಾಬಲದಲ್ಲಿ 3 ಮಂದಿ ಕಡಿಮೆಯಾಗಿ ಅಂತಿಮವಾಗಿ 59 ಮಂದಿ ಮತದಾನ ಮಾಡಲು ಆಗಮಿಸಿದ್ದರು. ಇದರಲ್ಲಿ ಬಿಜೆಪಿ 21 ಪಾಲಿಕೆ ಸದಸ್ಯರು ಹಾಗೂ ಎಂಎಲ್ಸಿಗಳಾದ ವೈಎ ನಾರಾಯಣಸ್ವಾಮಿ, ಲೆಹರ್ ಸಿಂಗ್, ಕೆಪಿ ನಂಜುಂಡಿ, ರವಿಕುಮಾರ್, ಎನ್ ರುದ್ರಗೌಡ, ಎಸ್ ತೇಜಸ್ವಿನಿಗೌಡ, ಡಿಯು ಮಲ್ಲಿಕಾರ್ಜುನ್, ಹನುಮಂತ ನಿರಾಣಿ ಸೇರಿದಂತೆ ಒಟ್ಟು ಬಿಜೆಪಿಯಿಂದ 8 ಮಂದಿ ಮತದಾನ ಮಾಡಿದರು. ಅಲ್ಲದೆ ಸಂಸದ ಜಿಎಂ ಸಿದ್ದೇಶ್ವರ, ಶಾಸಕ ರವೀಂದ್ರನಾಥ್ ಸೇರಿದಂತೆ 31 ಮಂದಿ ಬಿಜೆಪಿಯ ಪರವಾಗಿ ಮತ ಚಲಾಯಿಸಿದರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ 31 ಸದಸ್ಯರಲ್ಲಿ 3 ಮಂದಿ ಗೈರಾಗಿದ್ದು 28 ಸದಸ್ಯರು ಬಂದಿದ್ದರು. ಕಾಂಗ್ರೆಸ್ನಿಂದ ಸ್ಥಳೀಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪ, ಎಂಎಲ್ಸಿ ಅಬ್ದುಲ್ ಜಬ್ಬಾರ್, ಯುಬಿ ವೆಂಕಟೇಶ್, ಮೋಹನ್ ಕುಮಾರ್ ಕೊಂಡಜ್ಜಿ, ಕೆಸಿ ಕೊಂಡಯ್ಯ, ಎಚ್ಎಂ ರೇವಣ್ಣ, ರಘು ಆಚಾರ್ ಸೇರಿದಂತೆ 5 ಮಂದಿ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಮತದಾನಕ್ಕೆ ಆಗಮಿಸಿದ್ದರು. ಆದರೆ ಸಂಖ್ಯಾಬಲ ಕಡಿಮೆಯಾದ ಕಾರಣ ಕಾಂಗ್ರೆಸ್ ಚುನಾವಣೆ ಬಹಿಷ್ಕಾರ ಮಾಡಿ ಹೊರಬಂದಿತು. ಬಿಜೆಪಿ ಅಕ್ರಮ ಅನ್ಯಾಯದಿಂದ ಚುನಾವಣೆ ಮಾಡಿದೆ. ಪಾಲಿಕೆ ಸದಸ್ಯರನ್ನ ಹಣದ ಆಮಿಷದಿಂದ ಆಪರೇಷನ್ ಕಮಲ ಮಾಡಿದೆ. ಪ್ರಜಾಪ್ರಭುತ್ವ ವಿರೋಧಿ ಚುನಾವಣೆ ಎಂದು ಮತದಾನವನ್ನ ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸಿತು. ಇನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಓರ್ವ ಜೆಡಿಎಸ್ ಅಭ್ಯರ್ಥಿ ಮತದಾನ ಬಹಿಷ್ಕಾರದ ನಡುವೆಯೂ ಮೇಯರ್ ಆಯ್ಕೆ ಮಾಡಲಾಯಿತು. ಉಳಿದ ಬಿಜೆಪಿ ಸದಸ್ಯರನ್ನೇ ಕೈ ಮೇಲೆತ್ತುವ ಮೂಲಕ ಬಿಜೆಪಿ ಸದಸ್ಯ ಬಿಜಿ ಅಜಯ್ ಕುಮಾರ್ ಅವರನ್ನ ಮೇಯರ್ ಆಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಉಪಮೇಯರ್ ಆಗಿ ಸೌಮ್ಯ ಅವರನ್ನ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅಜಯ್ ಕುಮಾರ್, ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುವ ಭೀತಿಯಿಂದ ಚುನಾವಣೆಯ ಬಹಿಷ್ಕಾರ ಮಾಡಿ ಹೋಗಿದೆ. ನನಗೆ ಸಿಗುವ ಅಧಿಕಾರದ ಅವಧಿಯಲ್ಲಿ ಜನರ ಸೇವೆ ಮಾಡುವಂತಹ ಕೆಲಸ ಮಾಡುತ್ತೇನೆ ಎಂದರು. ನಮ್ಮ ಪಕ್ಷದ ವರಿಷ್ಠರು, ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಆಮೇಲೆ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಮೇಯರ್ ಆಗಿದ್ದೀನಿ.
ನನಗೆ ಇನ್ನು ಹೆಚ್ಚು ಜವಾಬ್ದಾರಿ ಬಂದಿದೆ ಈಗ. ಏನು ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲರೂ, ಆ ಜವಾಬ್ದಾರಿಯನ್ನ ನಾನು ಸರಿಯಾಗಿ ನಿಭಾಯಿಸಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ಸುಳ್ಳು ಆರೋಪ ಮಾಡ್ತಾರೆ, ತಮಗೆಲ್ಲ ಗೊತ್ತಿದೆ ವಿರೋಧ ಪಕ್ಷದವರು ಇದೆಲ್ಲ ಸರ್ವೇ ಸಾಮಾನ್ಯ ಸ್ವಾಭಾವಿಕವಾಗಿ ಹೇಳೋದು ಅವ್ರದ್ದು ಒಂಥರ ಪದ್ಧತಿ ಆಗ್ಬಿಟ್ಟಿದೆ ಅವ್ರದ್ದು. ಏನು ಮಾಡೋಕ್ಕೆ, ಕಾನೂನು ಏನು ಹೋರಾಟ ಅವರು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಹೋಗಿದ್ದಾರೆ, ನಾವು ಮಾಡ್ತೀವಿ ಕಾನೂನು ದೃಷ್ಟಿಯಿಂದ. ಅದು ಏನು ತೀರ್ಮಾನ ಕೊಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಲೇಬೇಕಾಗತ್ತೆ. ಅದರಲ್ಲಿ 4 ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದರು, ಅವರು ಕೂಡ ಕಾಂಗ್ರೆಸ್ ಮಾಡಿದ್ದಾರೆ. ಇನ್ನು ಬಿಜೆಪಿ ಉದ್ದೇಶಪೂರ್ವಕವಾಗಿ ವಿಧಾನ ಪರಿಷತ್ ಸದಸ್ಯರನ್ನ ದಾವಣಗೆರೆಗೆ ಸೇರಿಸಲಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ಭಾರೀ ಕಸರತ್ತೆ ನಡೆದಿತ್ತು. ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಮತ್ತು ವಿಶೇಷಾಧಿಕಾರಿ ಹರ್ಷಗುಪ್ತಾ ಹೊಸದಾಗಿ ಸೇರಿಸಲ್ಪಟ್ಟ ವಿಧಾನ ಪರಿಷತ್ ಸದಸ್ಯರ ಮನೆಗಳ ವಿಳಾಸಗಳನ್ನು ಹುಡುಕಿದ ಪ್ರಸಂಗ ನಡೆಯಿತು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆ ಮುಂದೂಡಬೇಕು, ನ್ಯಾಯಯುತವಾಗಿ ಚುನಾವಣೆ ನಡೆಯಬೇಕೆಂದು ಒತ್ತಾಯಿಸಿದರು. ನಗರ ಪಾಲಿಕೆ ಸದಸ್ಯರಿಗೆ 1 ಕೋಟಿ ಕೊಡೋದು, ಅಕ್ರಮವಾಗಿ ಹೆಸರುಗಳನ್ನು ಸೇರಿಸೋದು, ಇವೆಲ್ಲ ದುರವಸ್ಥರಿಗೆ ಮಧ್ಯದಿಂದ ಬಂದಿರತಕ್ಕಂಥ ರೂಢಿ. ಮತ್ತು ಈಗೇನು ಬಂದಿದಾರಲ್ಲ ಜಿಲ್ಲಾಧಿಕಾರಿ ಬಿಜೆಪಿ ತಂಡ ಕೆಲಸ ಮಾಡಿದ್ದಾರೆ, ಅಲ್ಲದಲ್ಲೇ ಬಂದರೆ ಎಲೆಕ್ಷನ್ ಆಫೀಸರ್ ಏನಂತಾರೆ ಲಂಕೇರಿ ಅಂತೇಳಿ, ಅವರು ಕೂಡ ಅವರ ಏಜೆಂಟ್, ಅಂತ ಏಜೆಂಟ್ನ ಇಟ್ಕೊಂಡು ಇಲ್ಲಿ ಕಳಿಸಿ ಚುನಾವಣೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಕೇಳ್ತೇವೆ, ನಾವು 3 ಹೆಸರು ಕೊಟ್ವಿ, ನಮ್ಮವ್ರು ಸೇರ್ತಿಲ್ಲ, ಅವ್ರು 1 ಹೆಸರು ಮತ ಸೇರಿಸ್ಬಿಡ. ಇಂಥ ನಡವಳಿಕೆಗಳಿಂದ ಅಕ್ರಮವಾಗಿ ಈ ರೀತಿ ಅಧಿಕಾರಗಳು ತಂದಿರ್ತಕ್ಕಂಥ ರೂಢಿ ಇದೆ ಮತ್ತಲ್ಲ ಅವರಿಗೆ ಭಾಳ ಮುಂಚಿನಿಂದ ಬಂದಿರತಕ್ಕಂಥದ್ದು, ಅದನ್ನು ವಿರೋಧಿಸಿ ನಾವು ಸಭಾತ್ಯಾಗ ಮಾಡಿ ಹೊರಗೆ ಬಂದಿದ್ದೇವೆ. ನಮ್ಮವರ ಪೈಕಿ 3 ಜನರನ್ನ ಅಪಹರಿಸ್ಕೊಂಡು ಹೋಗಿದ್ದಾರೆ, ದುಡ್ಡು ಕೊಡ್ತಾರೆ ಕರ್ಕೊಂಡು ಹೋಗಿರ್ಬೇಕು, ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿ ಇವತ್ತು ಸಭೆಗೆ ಬರ್ದಂತ ಇಲ್ಲಿ ಮಾಡಿದ್ದಾರೆ. ಆ ಜನರಿಂದ ನಾವು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೇವೆ, ಬಾಯಿ ಕಟ್ ಮಾಡಿದ್ವಿ. ವಿಷಯ ಕೋರ್ಟಿಗೆ ಬರುತ್ತೆ, ಅದು ಏನಾಗುತ್ತೆ ನೋಡೋಣ. ಜೆಎನ್ ಶ್ರೀನಿವಾಸ್, ಶ್ವೇತಾ ಶ್ರೀನಿವಾಸ್, ಯಶೋಧ ಉಮೇಶ್. 4 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಜನಾದೇಶದಿಂದ ಆಗಿಲ್ಲ, ಈ ರಾಜ್ಯದಲ್ಲಿ ಜನಾದೇಶದಿಂದ ಮುಖ್ಯಮಂತ್ರಿ ಆಗಿಲ್ಲ. ಎಲ್ಲಾ ತರಗಳು ಆಪರೇಷನ್ ಕಮಲ ಮತ್ತು ಈ ಸಾರಿ ಅಕ್ರಮದಿಂದಲೇ ಅವರ ಸರ್ಕಾರ ಇವತ್ತು ನಡೀತಾ ಇರ್ತಕ್ಕಂಥ 17 ಜನ ಬೇರೆ ಕಾಂಗ್ರೆಸ್ ಮತ್ತು ದಳದಿಂದ ಆಯ್ಕೆಯಾದವರನ್ನ ತಗೊಂಡು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿದ ರೀತಿಯಲ್ಲಿ ಇವತ್ತು ಇಡೀ ಭಾರತದಲ್ಲಿ ಆಪರೇಷನ್ ಕಮಲದ ಜನಕ ಯಡಿಯೂರಪ್ಪನವರು. ಅದೇ ರೀತಿ ಇವತ್ತು ಇಲ್ಲೂ ಕೂಡ ದಾವಣಗೆರೆ ಕಾರ್ಪೊರೇಷನ್ನಲ್ಲೂ ಕೂಡ ನಾವು ಅತಿ ಹೆಚ್ಚು ಸೀಟ್ ಗೆದ್ದಿದ್ರು ಕೂಡ ನಮ್ಮಿಂದ ನಮಗೆ ಅನ್ಯಾಯ ಮಾಡಿ ಅಲ್ಲೇನು ನಡೆಸೋ ಅದೇ ರೀತಿ ಇಲ್ಲೂ ನಡೆಸಿ ನಮ್ಮ 3 ಜನರನ್ನ ಇವತ್ತು ಹೊಂದ್ಕೊಂಡು ನಮಗೆ ಕಿಡ್ನಾಪ್ ಮಾಡಿ ಅವರ ಚುನಾವಣೆ ಬರ್ದಂಗೆ ಮಾಡಿ ಗ್ರಾಸ್ ರೂಟಿಂಗ್ ಮಾಡಿಸ್ಕೊಂಡು ಅವರು ಆಗಮಿಸಿ ಇವತ್ತು ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಡೆದಿದ್ದನ್ನ ದಾವಣಗೆರೆ ನಡೆಸ್ತಾ ಇದ್ದಾರೆ. ಇದು ಅಕ್ರಮ, ಅಪರಾಧ ಮತ್ತು ಕಾನೂನು ಬಾಹಿರ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಘೋರ ಅಪರಾಧ. 3 ಜನ ಏನು ನಮ್ಮ ವಿಪ್ಪನ್ನ ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವರ ಸದಸ್ಯತ್ವ ಹೋಗುತ್ತೆ, ನಮಗೆ ಜಯ ಸಿಗುತ್ತೆ. ಒಟ್ಟಾರೆ ಪಾಲಿಕೆ ಚುನಾವಣೆ ಅಕ್ರಮ ಎಂದು ಕಾಂಗ್ರೆಸ್ ಹೈಕೋರ್ಟ್ ಮೆಟ್ಟಿಲೇರಿದ್ದು 24ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನು ಇದೇ 24ರ ನಂತರ ತೀರ್ಪು ಏನು ಬರುವುದೋ, ಅದರ ಮೇಲೆ ಅಧಿಕೃತ ಅಧಿಕಾರ ಯಾರು ಹಿಡಿಯಲಿದ್ದಾರೆ ಅನ್ನೋದು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.